ಎರಡು ರೀತಿ ಜನರು ಇರ್ತಾರೆ. ಕೆಲವು ಜನರು ಮಾತಾಡೋದ್ರಲ್ಲಿ ಆಸಕ್ತರು, ಕೆಲವರು ಕೇಳಿಸಿಕೊಳ್ಳೋದ್ರಲ್ಲಿ. ಯಾವುದು ವಿವೇಕಯುತ ಅಂತ ನೀವು ನಿರ್ಧರಿಸಿ. ಕೆಲವರು ಅಭಿವ್ಯಕ್ತಿಯಲ್ಲಿ ಆಸಕ್ತರು, ಕೆಲವರು ಗ್ರಹಿಕೆಯಲ್ಲಿ ಆಸಕ್ತರು. ನಿಮ್ಮ ಜೀವನನ ವರ್ಧಿಸೋದು ಗ್ರಹಿಕೆ, ಅಭಿವ್ಯಕ್ತಿ ಅಲ್ಲ. ನೀವು ಫ್ರಾಯ್ಡ್ನ ಕೂಸು ಅಂತ ಗೊತ್ತು, ಯಾಕಂದರೆ ಆಧುನಿಕ ಮನೋವಿಜ್ಞಾನ ಮನೋವಿಶ್ಲೇಷಣೆ ಮತ್ತು ಮನಃಶಾಸ್ತ್ರ ಹೇಳ್ತಾ ಬಂದಿದೆ. ವ್ಯಕ್ತಪಡಿಸಿ, ಇಲ್ಲಾಂದರೆ ಹುಚ್ಚರಾಗ್ತೀರಿ. ಹುಚ್ಚುತನಾನೇ ವ್ಯಕ್ತಪಡಿಸ್ತೀರಿ. ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆ ಅದೇ. ಎಲ್ಲರೂ ತಮ್ಮ ಹುಚ್ಚುತನವನ್ನು ವ್ಯಕ್ತಪಡಿಸುವುದರಲ್ಲೇ ನಿರತರಾಗಿದ್ದಾರೆ. ಎಲ್ಲರೂ ತಮ್ಮ ಮಿತಿಗಳನ್ನು ವ್ಯಕ್ತಪಡಿಸುವುದರಲ್ಲಿ ನಿರತರಾಗಿದ್ದಾರೆ. ಎಲ್ಲರೂ ತಮ್ಮ ಪೂರ್ವಗ್ರಹಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದರಲ್ಲಿ ನಿರತರಾಗಿದ್ದಾರೆ. ಇದರ ಉಪಯೋಗ ಏನು ಅಂತಿದ್ದೀನಿ? ಹಕ್ಕಿಗಳ ಚಿಲಿಪಿಲಿ ಮನುಷ್ಯರ ಮಾತುಗಳಿಗಿಂತಲೂ ಹೆಚ್ಚು ಹಿತವಾಗಿದೆ. ಈಗ ಅಭಿವ್ಯಕ್ತಿ ಒಂಥರ ಜೀವನನ ಖರ್ಚು ಮಾಡೋದು, ವ್ಯಯಿಸೋದು. ಗ್ರಹಿಕೆ ಜೀವನದ ವರ್ಧನೆ. ನಿಮಗೆ ಜೀವನ ವರ್ಧಿಸೋ ಬಗ್ಗೆ ಆಗಬೇಕು, ವ್ಯಯಿಸೋ ಬಗ್ಗೆ ಅಲ್ಲ. ನೀವಿದನ್ನು ನೋಡಿ, ಜೀವನದ ಈ ಕ್ಷಣ ಸುಮ್ಮನೆ ಕೂತು ನೋಡಿ. ನಿಮ್ಮಿಂದ ಅಭಿವ್ಯಕ್ತಿ ಪಡೆದ ಎಲ್ಲ ಸಂಗತಿಗಳು ಸಮಾಜದ ನಿಟ್ಟಿನಲ್ಲಲ್ಲ, ಬರೀ ಜೀವನವಾಗಿ ನೋಡಿ. ಒಂದಿನ ಹುಡ್ತೀರಿ, ಒಂದಿನ ಸಾಯ್ತೀರಿ. ಇದರ ಮಧ್ಯೆ ನೀವು ಹೇಳಿದ, ಮಾಡಿದ, ವ್ಯಕ್ತಪಡಿಸಿದ ಎಲ್ಲವೂ, ಅದಕ್ಕೇನು ಅರ್ಥ ಇದೆ? ಅದರ ಮೌಲ್ಯ ಏನು ಜೀವನಕ್ಕೆ, ನಿಮ್ಮ ಜೀವನಕ್ಕೆ ಅಥವಾ ಯಾರದ್ದೇ ಜೀವನಕ್ಕೆ? ಸರಿ, ಈ ಕ್ಷಣ ಏನೋ ಹೇಳಿ ಯಾರನ್ನೋ ಇಂಪ್ರೆಸ್ ಮಾಡಬಹುದು. ಬಹುಶಃ ಒಂದು ಮಗುವಿಗೆ ಏನೋ ಹೇಳಿಕೊಟ್ಟು ಏನನ್ನೋ ಕಲಿಯೋಕ್ಕೆ ನೆರವಾಗಬಹುದು, ಚೆನ್ನಾಗಿ ಬದುಕೋಕೆ ಅಥವಾ ಇನ್ನೇನು. ಆದರೆ ಅಸ್ತಿತ್ವಕ್ಕೆ ಸಂಬಂಧಿಸಿದಂತೆ ಜೀವನದ ಒಂದು ತುಣುಕಾಗಿ ಅದಕ್ಕೇನು ಅರ್ಥ? ನಾನು ವ್ಯಕ್ತಪಡಿಸಿದ ಎಲ್ಲದಕ್ಕೂ ಅದಕ್ಕೆ ಅರ್ಥ ಇಲ್ಲ. ಆದರೆ ಗ್ರಹಿಸಿದ್ದೆಲ್ಲನೂ ಜೀವನವನ್ನು ಬಹುದೂರ ಸಾಗುವ ಹಾಗೆ ಮಾಡುತ್ತೆ. ಈಗ ನೀವು ಗ್ರಹಿಸಿರೋ ಸ್ವಲ್ಪದಕ್ಕೆ ಅಭಿವ್ಯಕ್ತಿ ಪಡೆಯೋಕ್ಕೆ ನೋಡಿದರೆ ಸ್ವಲ್ಪ ಕಾಯಿರಿ ಅಂತೀನಿ. ಈ ಚಡಪಡಿಕೆ ಈಗ ಜಗತ್ತಿನಾದ್ಯಂತ ಇದೆ. ಇದು ಅಮೆರಿಕಾದ ಸಂಗತಿಯಾಗಿತ್ತು, ಆದರೀಗ ಎಲ್ಲ ಕಡೆ ಇದೆ. ಎಲ್ಲರೂ ಚಡಪಡಿಸ್ತಾರೆ. 20 ಅನ್ನೋ ಅಷ್ಟರಲ್ಲಿ ಅವರಿಗೆ ಜೀವನ ಮುಗಿಬೇಕು, ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅವೆಲ್ಲ ಮುಗಿಬೇಕು ಅಂತ. ಯಾಕಂದರೆ ಚಡಪಡಿಕೆ ಇದೆ, ಒಂದು ಭಯ ಇದೆ, ನೀವು ಅಭಿವ್ಯಕ್ತಿ ಪಡೆದುಕೊಳ್ಳಲ್ವೇನೋ ಅಂತ. ಅಭಿವ್ಯಕ್ತಿ ಪಡೆಯುವ ಬಗ್ಗೆ ಭಯ ಬೇಕಾಗಿಲ್ಲ. ಯಾಕಂದರೆ ನೀವು ನಿಮ್ಮ ಗ್ರಹಿಕೆಯಿಂದ ಪ್ರಬುದ್ಧವಾದರೆ ನಿಮ್ಮ ಅಭಿವ್ಯಕ್ತಿ ಆಗೋದು ಮಾತಿನಲ್ಲಲ್ಲ, ಕಾರ್ಯದಿಂದಲ್ಲ, ಅದು ಆಕಾಶಿಕ ಅಭಿವ್ಯಕ್ತಿ ಆಗುತ್ತೆ. ಅವು ಮಾತ್ರ ಜೀವಿಸೋದು. ಇವತ್ತು ನನ್ನ ಅನುಭವದಲ್ಲಿ ನಾನಿಲ್ಲಿ ಸುಮ್ಮನೆ ಕೂತ್ರೆ ನನಗೆ ಅದು ಆದಿಯೋಗಿ ಆಗಲಿ, ಕೃಷ್ಣ ಅಥವಾ ಬುದ್ಧ, ಯಾರೇ ಆಗಲಿ, ಯಾವುದೇ ಯೋಗಿ, ತಮ್ಮ ಭೌತಿಕ ಸ್ವರೂಪನ ಮೀರಿ ಜೀವಿಸಿದವರು, ನನಗೆ ಅವರೆಲ್ಲ ಈಗಲೂ ಇಲ್ಲಿದ್ದಾರೆ, ಇಲ್ಲಿ ಜೀವಂತವಿದ್ದಾರೆ, ಗತಿಸಿ ಹೋಗಿಲ್ಲ. ಅವರ ಬಗ್ಗೆ ಹೇಳುವಾಗ ಇಲ್ಲೇ ಇದ್ದಾರೆ ಅನ್ನೋ ಹಾಗೆ ಹೇಳ್ತೀನಿ. ಯಾಕಂದರೆ ಅವರಿಲ್ಲಿದ್ದಾರೆ. ನೀವು ದೈಹಿಕವಾಗಿ ಏನೋ ಕಾರ್ಯವನ್ನು ಮಾಡಿದರೆ ಅಸ್ತಿತ್ವದಲ್ಲಿ ಒಂದು ರೀತಿಯ ಜಾಡನ್ನು ಉಳಿಸುತ್ತೆ, ನಂತರ ಅಳಿಸಿ ಹಾಕುತ್ತೆ. ನಿಮ್ಮ ಮನಸ್ಸಿನಿಂದ ಪ್ರಬಲವಾಗಿ ಏನನ್ನೋ ಮಾಡಿದರೆ ಸ್ವಲ್ಪ ದೊಡ್ಡ ಜಾಡನ್ನು ಉಳಿಸುತ್ತೆ, ಆದರೆ ಸ್ವಲ್ಪ ಸಮಯದ ನಂತರ ಅಳಿಸಿ ಹೋಗುತ್ತೆ. ನೀವು ನಿರ್ದಿಷ್ಟ ರೀತಿಯಲ್ಲಿ ನಿಮ್ಮ ಭೌತಿಕ ಶಕ್ತಿಯನ್ನು ಅನುರಣಿಸಿದರೆ ಬಹಳ ದೊಡ್ಡದಾದ ಜಾಡನ್ನು ಉಳಿಸುತ್ತೆ, ಅದರ ಜೀವಿತಾವಧಿ ದೀರ್ಘವಾಗಿರುತ್ತೆ, ನಂತರ ಅಳೆದು ಹೋಗುತ್ತೆ. ಆದರೆ ಅದಕ್ಕೂ ಮೀರಿದ್ದನ್ನು ನೀವು ಮಾಡಿದರೆ ನಿಮ್ಮ ಮೂಲಭೂತ ಪ್ರಜ್ಞೆಯಿಂದ ಏನನ್ನೂ ಮಾಡಿದರೆ ನೀವು ಉಳಿಸೋ ಜಾಡು ಶಾಶ್ವತವಾದದ್ದು. ಭೂಮಿ ನಾಶವಾದಾಗ ಸೌರವ್ಯೂಹಕ್ಕೆ ಒಂದು ಜೀವಿತಾವಧಿ ಇದೆ, ಅದು ಅಂತಃಸ್ಫೋಟಗೊಂಡಾಗ ಅಥವಾ ಸಿಡಿದು ಹೋದಾಗ. ಹೀಗೆ ಆಗಲಿ, ಭೂಮಿನೇ ನಾಶವಾದರೂ
ನಿರ್ದಿಷ್ಟ ಜನರು ಉಳಿಸಿ ಹೋಗಿದ್ದು ಹೋಗಲ್ಲ. ಮಾರ್ಕಂಡೇಯ ಗೊತ್ತಾ? ಮಾರ್ಕಂಡೇಯ ಸೌರವ್ಯೂಹ ನಾಶವಾದರೂ ಜೀವಿಸಿದ್ದು, ನಂತರ ಮತ್ತೆ ಬಂದ. ಯಾಕಂದರೆ ಪ್ರಜ್ಞೆಯೊಂದಿಗೆ ಏನು ಮಾಡ್ತಿರೋ ಅದು ಭೌತಿಕತೆ ಅಳಿದಾಗ ಅದರೊಂದಿಗೆ ಅಳಿಯಲ್ಲ. ಭೌತಿಕತೆ ಅಳಿಯೋದು ಅಂದಾಗ ವ್ಯಕ್ತಿ ಸಾಯೋದರ ಬಗ್ಗೆ ಹೇಳ್ತಿಲ್ಲ. ಸೌರವ್ಯೂಹ ಅಳಿದಾಗ, ವಿಶ್ವ ನಾಶವಾದಾಗ, ಇಡೀ ಗ್ಯಾಲಕ್ಸಿನೇ ನಾಶವಾದಾಗ ಪ್ರಜ್ಞೆಯ ಮಟ್ಟದಲ್ಲಿ ನೀವೇನನ್ನು ಮಾಡ್ತೀರೋ ಅದು ಅಳಿಯಲ್ಲ. ಆ ಜಾಡನ್ನು ಶಾಶ್ವತವಾಗಿ ಉಳಿಸುತ್ತೆ. ಮತ್ತದು ಯಾವಾಗಲೂ ಲಭ್ಯ. ಯಾವುದೇ ಚೇತನಕ್ಕೆ, ಯಾವುದೇ ಸ್ವರೂಪದ್ದಾಗಿರಲಿ, ಯಾರಿಗೆ ಆ ಅಗತ್ಯ ಗ್ರಹಿಕೆ ಇರುತ್ತೋ ಆ ಚೇತನಕ್ಕೆ ಯಾವಾಗಲೂ ಲಭ್ಯ. ಜೀವನನ ಅಭಿವ್ಯಕ್ತಿಯೆಡೆ ಕೇಂದ್ರಿತವಾಗಿಸಬೇಡಿ, ಅದು ವ್ಯರ್ಥ. ಗ್ರಹಿಕೆ, ಈ ಜೀವನವನ್ನು ಗ್ರಹಿಕೆಯ ಜೀವಮಾನವಾಗಿಸಿ. ಎಲ್ಲ ಸಾಧನಗಳು ಬಹುತೇಕ ಕೇಂದ್ರಿತವಾಗಿರೋದು ಗ್ರಹಿಕೆಯ ಬಗ್ಗೆ. ಸದ್ಯ ಶಿಕ್ಷಕ ತರಬೇತಿ ಕಾರ್ಯಕ್ರಮ ನಡೀತಿದೆ. ಅವರಿಗೆ ಗೊತ್ತೇ ಇಲ್ಲದನ್ನು ವ್ಯಕ್ತಪಡಿಸೋಕೆ ಹೇಳ್ತಿದ್ದೀನಿ. ಇದು ಅಪಾಯಕಾರಿ ಪಯಣ. ನಾನು ನಿರಂತರ ಎಚ್ಚರಿಸ್ತಿರ್ತೀನಿ, ಒಬ್ಬ ಶಿಕ್ಷಕ ಜಾಗ್ರತೆಯಿಂದಿರಬೇಕು. ಇಲ್ಲದಿದ್ದರೆ ಅಜ್ಞಾನ ಒಂದು ಸಾಕ್ಷಾತ್ಕಾರದ ರೂಪ ಪಡ್ಕೊಳ್ಳುತ್ತೆ. ಅದು ತುಂಬ ತುಂಬ ಅಪಾಯಕಾರಿ. ಇದು ಎಲ್ಲ ಕಡೆ ನಡೀತಿದೆ. ಪುಸ್ತಕ, ಇಂಟರ್ನೆಟ್ಗಳು ಜನರಿಗೆ ಇದನ್ನೇ ಮಾಡ್ತಿರೋದು. ಏನೂ ಗೊತ್ತಿಲ್ಲದೆ ಎಲ್ಲನೂ ಗೊತ್ತು, ಸರಿನಾ? ಹಾಗಾಗಿ ನಿಮಗೆ ನಿಮ್ಮ ಆಕಾಶಿಕ ಅಸ್ತಿತ್ವನ ಪ್ರಬಲವಾಗಿ ಬೆಳೆಸಿಕೊಳ್ಳಬೇಕೆಂದರೆ ಒಂದು ಅತ್ಯಂತ ಪ್ರಮುಖವಾದ ವಿಷಯ ಏನೆಂದರೆ, ಜನರು ಯಾಕೆ ವರ್ಷಗಟ್ಟಲೆ ಮೌನಕ್ಕೆ ಹೋಗ್ತಾರೆ ಅಂದರೆ ಯಾವುದೇ ಅಭಿವ್ಯಕ್ತಿ ಇಲ್ಲ, ಕೇವಲ ಗ್ರಹಿಕೆ. ಯಾಕಂದರೆ ನೀವೇನನ್ನು ವ್ಯಕ್ತಪಡಿಸೋಕೆ ಸಾಧ್ಯ? ಸೃಷ್ಟಿ ಮತ್ತು ಸೃಷ್ಟಿಯ ಮೂಲ ಏನು ಹೇಳುತ್ತೆ ಅಂತ ಕೇಳೋಣ. ನಾವು ಕೇಳಿಸ್ಕೋಬೇಕು, ನಾವು ಗ್ರಹಿಸಬೇಕು, ವ್ಯಕ್ತಪಡಿಸೋದಲ್ಲ. ಸಾಧನ ಇಸ್ ಲಾರ್ಜ್ಲಿ 95% ಈಸ್ ಪರ್ಸೆಪ್ಷನ್ ಓರಿಯೆಂಟೆಡ್. ಹಾಗಾಗಿ ಸಾಧನ ಬಹಳಷ್ಟು ಮಟ್ಟಿಗೆ 95% ಗ್ರಹಿಕೆಯ ಕುರಿತಾಗಿ ಇರೋದು. ಅದನ್ನು ಅಭಿವ್ಯಕ್ತಿಯ ನಿಟ್ಟಿನಲ್ಲಿ ಮಾಡೋದಾದರೆ ಸುಲಭವಾಗಿ ಮಾಡಬಹುದು. ಆದರೆ ಜನರಲ್ಲಿರೋ ಎಲ್ಲ ಥರದ ಮಿತಿಗಳು ಅಭಿವ್ಯಕ್ತಿ ಪಡೆಯೋಕೆ ಶುರುವಾಗುತ್ತೆ. ನಿಮಗಿರೋ ಮಿತಿಗಳು ಅವು ವ್ಯಕ್ತವಾಗದೇ ಇದ್ದರೆ ಉತ್ತಮ. ಯಾಕಂದರೆ ಸುತ್ತ ಎಲ್ಲವನ್ನು ಮಲಿನಗೊಳಿಸುತ್ತೆ. ಕೆಟ್ಟದ್ದನ್ನು ಹರಡ್ತೀರಿ ಅಂತ ಹೇಳ್ತಿಲ್ಲ. ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಭಾವನೆ, ಕೆಟ್ಟ ಶಕ್ತಿಗಳನ್ನು ಇಲ್ಲ. ಸೀಮಿತತೆ ಅತ್ಯಂತ ದೊಡ್ಡ ವಿಷ. ನೀವು ಏನೋ ನಕಾರಾತ್ಮಕವಾದದ್ದನ್ನು ಮಾಡಬೇಕು ಅಂತಿಲ್ಲ. ಸೀಮಿತತೆ ನಿಮ್ಮ ನರಳಾಟದ ಮೂಲ. ಜನರು ಹರಡಿರೋ ಮಿತಿಗಳು ಸೀಮಿತವಾದ ಯೋಚನೆ, ಸೀಮಿತವಾದ ಭಾವನೆ, ಸೀಮಿತವಾದ ಅನುಭವ, ಇವೆಲ್ಲ ಮನುಷ್ಯರು ಸೇವಿಸಿರೋ ಅತ್ಯಂತ ದೊಡ್ಡ ವಿಷ. ಎಷ್ಟು ಕಡಿಮೆ ಅಭಿವ್ಯಕ್ತಿಯನ್ನು ಪಡೆಯುತ್ತೋ ಅಷ್ಟು ಒಳ್ಳೆಯದು. ಯಾವುದೇ ಅಭಿವ್ಯಕ್ತಿ ಪಡೀಲಿಲ್ಲ ಅಂದರೆ ಅತ್ಯುತ್ತಮ. 25 ವರ್ಷಗಳಿಂದ ಸಾಧನ ಮಾಡ್ತಿರೋರು ಇಲ್ಲಿದ್ದಾರೆ. ಅವರಿಗೆ ಒಮ್ಮೆನೂ ಮಾತಾಡೋಕೆ ಬಿಟ್ಟಿಲ್ಲ. ಯಾಕಂದರೆ ಅವರು ಅಭಿವ್ಯಕ್ತಿ ಪಡ್ಕೋಬೇಕಾಗಿಲ್ಲ, ಕೇವಲ ತಮ್ಮ ಗ್ರಹಿಕೆಯನ್ನು ನಿರಂತರವಾಗಿ ಗಾಢವಾಗಿಸ್ತಾ ಹೋಗಬೇಕು. ಯಾಕಂದರೆ ನೀವು ಯಾವುದನ್ನು ಗ್ರಹಿಸಬೇಕೋ ಅದು ನೀವು ಏನನ್ನು ವ್ಯಕ್ತಪಡಿಸೋಕೆ ಸಾಧ್ಯ ಅನ್ನೋ ಅದಕ್ಕಿಂತ ಕೋಟ್ಯಾಂತರ ಪಟ್ಟು ಬೃಹತ್ತಾಗಿದೆ.